ಮುಂಜಾನೆ ರೋಡಿಯಲ್ಲಿರೋ ನಾನು ಪ್ರಭಾಕರಾಚಾರ್ಯರನ್ನ ನಾನು ಈ ಮೂಲಕ ಕೇಳಿದ್ರೆ ಸುಮಾರು 2 ವರ್ಷಗಳಿಂದ ಬಂಟ್ವಾಳ ಮೂಡ ಗ್ರಾಮದ ಮುಂಜಾನೆ ನಾಯಣಗುರು ಮಂದಿರದಲ್ಲಿ ಕಾಂಕ್ರೀಟ್ ರೋಡ್ ಅಡಿಯಲ್ಲಿ ರಸ್ತೆ ಮಾಡುವ ಸಮಯದಲ್ಲಿ ಒಂದು ಪೈಪ್ 24x7 ಪೈಪ್ ಹಾಕಿದ್ದು ಅದು ಒಡೆದು 2 ವರ್ಷಗಳಿಂದ ಸತತವಾಗಿ ನೀರು ಬರ್ತದೆ. ಇದರಿಂದಾಗಿ ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ತೊಂದರೆಯಾಗ್ತದೆ. ಮಣ್ಣಿನ ರಸ್ತೆಯು ನೀರು ಹೋಗಿ ಹೊಂಡದಂತಾಗಿ ದೂಡಿದಂತಾಗಿರುತ್ತದೆ. ಇದರಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಮತ್ತು ಸಾರ್ವಜನಿಕ ವಾಹನಗಳಿಗೆ ತೊಂದರೆಯಾಗ್ತದೆ ಮತ್ತು ಅಲ್ಲಿ ಸಾರ್ವಜನಿಕ ನೀರು ಪೋಲಾಗ್ತದೆ.